ಇತ್ತೀಚೆಗೆ ನಡೆಯುತ್ತಿರತಕ್ಕಂಥ ಘಟನೆಗಳು ಮತ್ತು ಸಂವಿಧಾನಬದ್ಧವಾಗಿ ಪ್ರಮಾಣ ವಚನ ಬೋಧಿಸಿದಂಥ ಜವಾಬ್ದಾರಿಯುತ ಮಂತ್ರಿಗಳ ಹೇಳಿಕೆಗಳು ಇವುಗಳ ಬಗ್ಗೆ ನಾನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಪ್ಯಾನಲಿಸ್ಟ್ ವಿಭಾಗದಲ್ಲಿರೋದರಿಂದ ಪ್ರದೇಶ ಕಾಂಗ್ರೆಸ್ಸಿನ ಆದೇಶದ ಮೇರೆಗೆ ನಾವು ಪತ್ರಿಕಾಗೋಷ್ಠಿಯನ್ನು ತೆರೆದಿದ್ದೇವೆ. ಕ್ವಶನ್ ನಿಮಗೆಲ್ಲ ಗೊತ್ತಿದೆ, ಇತ್ತೀಚೆಗಿನ ದಿನದಲ್ಲಿ ವಿದ್ಯಾರ್ಥಿಗಳ ಮಟ್ಟದಲ್ಲಿ ನಡೆದಿರತಕ್ಕಂಥ ಘಟನೆಗಳ ಬಗ್ಗೆ ಹೆಚ್ಚಾಗಿ ವಿವರಣೆಯನ್ನು ಕೊಡಬೇಕಾಗಿಲ್ಲ. ಆದರೆ ಒಂದು ಬಹಳ ಬೇಸರದ ಸಂಗತಿ, ಯಾವ ಸರಿ ಯಾವ ತಪ್ಪು ಅನ್ನೋದ್ರ ಬಗ್ಗೆ ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ, ಅದು ನ್ಯಾಯಾಲಯದಲ್ಲಿದೆ. ಆದರೆ ಒಂದು ಬೇಸರದ ಸಂಗತಿ ಏನು ಅಂತ ಹೇಳಿದ್ರೆ, ಯಾವ ವಿದ್ಯಾರ್ಥಿಗಳು ಮುಗ್ಧ ಮನಸ್ಸಿನಿಂದ ಪರಸ್ಪರ ಸೌಹಾರ್ದತೆಯಿಂದ ಜೀವನವನ್ನು ನಡೆಸ್ತಾ ಇದ್ರು, ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ರು, ಅಂತಹ ವಿದ್ಯಾ ಕೇಂದ್ರಗಳ ಒಳಗೆ ತಮ್ಮ ರಾಜಕೀಯ ಹಿತಾಸಕ್ತಿಗಾಗಿ ಆ ವಿದ್ಯಾರ್ಥಿಗಳ ಮಧ್ಯೆ ಧಾರ್ಮಿಕ ವೈಮನಸ್ಸನ್ನು ಹುಟ್ಟಿಸತಕ್ಕಂಥ ಕೃತ್ಯಗಳು ಏನು ನಡೆದಿದೆ, ಅದು ನಿಜವಾಗಿಯೂ ಮುಂದಿನ ಭಾರತದ ಭವಿಷ್ಯಕ್ಕೆ ಬಹಳ ಅಪಾಯಕಾರಿಯಾದಂತಹ ಸಂಗತಿ ಅಂತ ಹೇಳೋದನ್ನು ನಾವು ಎಲ್ಲರೂ ಒಪ್ಪಿಕೊಳ್ಬೇಕಾಗುತ್ತೆ. ವಿದ್ಯಾರ್ಥಿಗಳ ಮಟ್ಟದಲ್ಲಿ ಈ ಒಂದು ಸನ್ನಿವೇಶ ನಡೆದಾಗ, ಬಹುಶಃ ನಿನ್ನೆ ನಾನು TV9ನಲ್ಲಿ ಪ್ರಸಾರವಾಗ್ತಾ ಇರತಕ್ಕಂಥ ಒಂದು ವಿಷಯವನ್ನು ನೋಡಿದೆ.